ಈಗ ಅಕಸ್ಮಾತ್ ಒಂದು ಹಾವು ಕಚ್ಚಿದ್ರೆ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ತುಳಸಿ ರಸವನ್ನು ಕುಡಿಸಬಹುದು, ಅರ್ಧ ಗ್ಲಾಸ್ ತುಳಸಿ ರಸ. ಅದು ಎಲೆಯನ್ನು ತಿಂದರೂ ಸಾಕು, ಅದು ಕೂಡ ಒಂದು ಆಂಟಿ ವೆನಮ್ ಇಂಜೆಕ್ಷನ್. ಈಗ ನಂಬರ್ ನಿಮಗೆ ಸಿಕ್ಕದಿದ್ರೆ 112 ಎಮರ್ಜೆನ್ಸಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಡಿದ್ರೆ ಮನೆಯೊಳಗೆ ಹಾವು ಬಂದಿದ್ರೆ ನಮ್ಮ ನಂಬರ್ ಕೊಡ್ತಾರೆ. ನಮ್ಮ ನಂಬರ್ ಅಲ್ಲಿ ಉಂಟು, ಫೈರ್ ಸರ್ವಿಸ್ ನಲ್ಲಿ ನಮ್ಮ ನಂಬರ್ ಉಂಟು. ನಿಸರ್ಗ ಫೋನ್ ಮಾಡಿದ್ರೆ ಅಲ್ಲಿ ಕೂಡ ಪಾರ್ಕ್ ನಲ್ಲಿ ಕೂಡ ನಮ್ಮ ನಂಬರ್. ಕೆಲವರು ಹಾವುಗಳಿಗೆ ಹೊಡಿತಾರೆ, ಕೊಲ್ತಾರೆ, ಮತ್ತೆ ಹಾವಿನ ಪರಿಚಯ ಇರುವುದಿಲ್ಲ, ಯಾವ ಹಾವು ಎಂತದಂತ ಗೊತ್ತಿಲ್ಲದಿದ್ದರು ಕೆಲವರು ಹಣ ಸಿಗ್ತದೆ ಎಂಬ ಆಸೆಯಿಂದ ಒಂದು ಕೈ ಹಾಕುವವರು ಇದ್ದಾರೆ, ಇದ್ದು ಸೋತವರು ಇದ್ದಾರೆ. ಹಾವುಗಳು ಬೈಟ್ ಆದದ್ದು ಈಗ ಆಕ್ಚುಲಿ ಒಂದು ಪಾಯ್ಸನ್ ಸ್ನೇಕ್ ಬೈಟ್ ಆದ್ರೆ 2 ಲಕ್ಷಕ್ಕಿಂತಲೂ ಹೆಚ್ಚು ಟ್ರೀಟ್ಮೆಂಟ್ ಗೆ ಖರ್ಚಾಗ್ತದೆ. ರಂಗೇಶ್ ಅವರು, ಇದು ಈ ವೃತ್ತಿಯನ್ನು ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ನಾನು ಈಗ ಒಂದು 45-46 ವರ್ಷದಿಂದ ಸ್ನೇಕ್ ಗಳನ್ನು ಹಿಡಿತಾ ಇದ್ದೇನೆ. 46 ವರ್ಷಗಳಿಂದ ಎಲ್ಲ ಜಾತಿಯ ಹಾವುಗಳನ್ನು ಹಿಡಿತೇನೆ. ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಸಾಧಾರಣ 74 ಜಾತಿಯ ಹಾವುಗಳಿವೆ. ಓಕೆ ಓಕೆ. ಅದರಲ್ಲಿ 10% ಹಾವುಗಳು ಮಾತ್ರ ವಿಷಪೂರಿತ. ಓಹೋ. 90% ಸ್ನೇಕ್ ವಿಷರಹಿತ ಹಾವುಗಳಿವೆ. ವಿಷರಹಿತ ಹಾವುಗಳು. ಈಗ ನಿಮಗೆ ಮೊದಲನೇ ಹಾವು ಹಿಡಿದಿದ್ದು ಯಾವಾಗ, ಅದು ಹೇಗೆ ನಿಮ್ಗೆ ಹಿಡಿಬೇಕು ಅನಿಸ್ತು? ನಾನು ಫಿಶರ್ಮ್ಯಾನ್. ಫಿಶರ್ಮ್ಯಾನ್. ಓಕೆ. ಸಮುದ್ರದಲ್ಲಿ ಕೂಡ ನಾವು ಮೀನು ಹಿಡಿಯಲಿಕ್ಕೆ ಹೋಗ್ತೇವೆ, ಸಮುದ್ರದಲ್ಲಿ ಕೂಡ ಹಾವುಗಳು ಇರ್ತವೆ. ಓಕೆ. ಅದರಲ್ಲಿ ವಿಷ ಇರುವುದಿಲ್ಲ. ಓಕೆ. ಅದನ್ನ ಕೈಯಲ್ಲಿ ಹಿಡಿದು ಅಭ್ಯಾಸ ಆಗಿದೆ. ಹಾಗೆ ಮನೆಗಳಿಗೆ ನಾಗರ ಹಾವು ಬಂದ್ರೆ, ಕೇರ ಹಾವು ಬಂದ್ರೆ ಎಲ್ಲ ಹಾವುಗಳನ್ನು ನಾವು ಹಿಡಿಯಲಿಕ್ಕೆ ಪ್ರಾರಂಭ ಮಾಡ್ತೇವೆ. ನಮ್ಮ ಅಜ್ಜ ಅಂಗರ ಪಂಡಿತ್ ಅಂತ ನಾಟಿ ಔಷಧಿ ಕೊಡ್ತಿದ್ರು, ಅವರಿಗೆ ಹಾವುಗಳ ಬಗ್ಗೆ ಬಹಳಷ್ಟು ಗೊತ್ತುಂಟು. ಅವರು ನಮಗೆ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಉರಗ ತಜ್ಞ ಡಾಕ್ಟರ್ ರವೀಂದ್ರನಾಥ್ ಆಯ್ತಾಳ್ ಅವರಿಂದ ಕೆಲವು ಮಾಹಿತಿಗಳನ್ನು ನಾವು ಪಡ್ಕೊಂಡಿದ್ದೇವೆ. ಹಾಗಾಗಿ ಸಾಧಾರಣ ಹೆಚ್ಚಿನ ಹಾವುಗಳ ಮಾಹಿತಿ ನಮ್ಮ ಹತ್ರ ಉಂಟು. ಹಾವುಗಳು ಕಚ್ಚಿದ್ರೆ ವಿಷದ ಹಾವು ಯಾವುದು, ವಿಷ ಇಲ್ಲದ ಹಾವು ಯಾವುದು, ಟ್ರೀಟ್ಮೆಂಟ್ ಏನ್ ಮಾಡಬೇಕು, ಎಮರ್ಜೆನ್ಸಿ. ಈಗ ಅಕಸ್ಮಾತ್ ಒಂದು ಹಾವು ಕಚ್ಚಿದ್ರೆ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ತುಳಸಿ ರಸವನ್ನು ಕುಡಿಸಬಹುದು, ಒಂದು ಅರ್ಧ ಗ್ಲಾಸ್ ತುಳಸಿ ರಸ. ಅದು ಎಲೆಯನ್ನು ತಿಂದರೂ ಸಾಕು, ಅದು ಕೂಡ ಒಂದು ಆಂಟಿ ವೆನಮ್ ಇಂಜೆಕ್ಷನ್. ಸಾಧಾರಣ ಒಂದು 3.5-4 ಗಂಟೆ ತಾಸಿನವರೆಗೂ ಕಿಡ್ನಿಗೆ ಏನು ಸಮಸ್ಯೆ ಆಗುತ್ತೆ. ಇಲ್ಲದಿದ್ದರೆ ಒಂದು ನಾಗರಾವ್ ಬೈಟ್ ಆದರೆ 1.5-2 ಗಂಟೆ ಒಳಗೆ ಕಿಡ್ನಿಗೆ ಎಫೆಕ್ಟ್ ಆಗ್ತದೆ, ಕಿಡ್ನಿ ಹೋಗ್ತದೆ. 1.5-3 ಗಂಟೆ ಒಳಗೆ ಮನುಷ್ಯ ಡೆತ್ ಆಗ್ತದೆ. ಅದಕ್ಕಾಗುವ ಸಮಯ. ಓಕೆ ಓಕೆ. ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಈ ರೀತಿ ಬಂದಾಗ ಅವರು ಯಾವ ಆ್ಯಕ್ಷನನ್ನು ಮೊದಲು ತಗೊಳ್ಬೇಕು? ಈಗ ಹೇಗೆ ನಿಮಗೆ ನಂಬರ್ ಹುಡುಕಿ ನಾವು ಮಾಡಿದ್ವಿ, ಒಂದು ವೇಳೆ ನಂಬರ್ ಇಲ್ಲ ಅಂತಂದಾಗ ಅವರು ತಕ್ಷಣವೇ ಏನು ಪರಿಹಾರ ಮಾಡ್ಕೊಳ್ಬೇಕು ಇಮಿಡಿಯೇಟ್ಲಿ? ನಂಬರ್ ನಿಮಗೆ ಸಿಕ್ಕದಿದ್ರೆ 112 ಎಮರ್ಜೆನ್ಸಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಡಿದ್ರೆ ಮನೆಯೊಳಗೆ ಹಾವು ಬಂದ್ರೆ ನಮ್ಮ ನಂಬರ್ ಕೊಡ್ತಾರೆ. ನಮ್ಮ ನಂಬರ್ ಅಲ್ಲಿ ಉಂಟು, ಫೈರ್ ಸರ್ವಿಸ್ ನಲ್ಲಿ ನಮ್ಮ ನಂಬರ್ ಸಿಗ್ತದೆ. ನಿಸರ್ಗ ಫೋನ್ ಮಾಡಿದ್ರೆ ಅಲ್ಲಿ ಕೂಡ ಕೂಡ ನಮ್ಮ ನಂಬರ್. ಓಕೆ. ಈಗ ಸಾಮಾನ್ಯ ತಪ್ಪುಗಳು ಏನ್ ಮಾಡ್ತಾರೆ ಈಗ ಸಾರ್ವಜನಿಕರು ಹಾವುಗಳು ಮನೆಗೆ ಬಂದಾಗ ಅಥವಾ ನಮ್ಗೆ ಕಾಣಿಸಿದ ತಕ್ಷಣನೇ ಸಾಮಾನ್ಯವಾಗಿ ಮಾಡುವ ತಪ್ಪು ಏನು ನಿಮ್ಗನ್ಸ್ತದೆ? ಕೆಲವರು ಹಾವುಗಳಿಗೆ ಹೊಡಿತಾರೆ, ಕೊಲ್ತಾರೆ, ಮತ್ತೆ ಹಾವಿನ ಪರಿಚಯ ಇರುವುದಿಲ್ಲ, ಯಾವ ಹಾವು ಎಂಥದ್ದಂತ ಗೊತ್ತಿಲ್ಲದಿದ್ದರು ಕೆಲವರು ಹಣ ಸಿಗ್ತದೆ ಎಂಬ ಆಸೆಯಿಂದ ಒಂದು ಕೈ ಹಾಕುವವರು ಇದ್ದಾರೆ, ಇದ್ದು ಸೋತವರು ಇದ್ದಾರೆ, ಹಾವುಗಳು ಬೈಟ್ ಆದದ್ದು. ಈಗ ಆಕ್ಚುಲಿ ಒಂದು ಪಾಯ್ಸನ್ ಸ್ನೇಕ್ ಬೈಟ್ ಆದರೆ 2 ಲಕ್ಷಕ್ಕಿಂತಲೂ ಹೆಚ್ಚು ಟ್ರೀಟ್ಮೆಂಟ್ ಗೆ ಖರ್ಚಾಗ್ತದೆ ಹಾಸ್ಪಿಟಲ್. ತಕ್ಷಣ ಹಾಸ್ಪಿಟಲ್ ಗೆ ಹೋಗ್ಬೇಕು, ಅಲ್ಲಿ ಆಂಟಿ ವೆನಮ್ ಇಂಜೆಕ್ಷನ್ ಇರಬೇಕು, ಐಸಿ ರೂಮ್ ರೆಡಿ ಇರಬೇಕು. ಎಲ್ಲವೂ ಇಲ್ಲದಿದ್ರೆ ಕಷ್ಟ ಆಗ್ತದೆ. ಓಕೆ. ಈಗ ಆಂಟಿ ವೆನಮ್ ಇಂಜೆಕ್ಷನ್ ಉಂಟು, ಐಸಿ ರೂಮಿನಲ್ಲಿ ಬೆಡ್ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಹಾಸ್ಪಿಟಲ್ ಗೆ ಹೋಗ್ತಾರೆ, ಆಗ ಸಮಸ್ಯೆ ಆಗ್ತದೆ. ಸಾಮಾನ್ಯ ಈ ಮಂಗಳೂರು ವಲಯದಲ್ಲಿ ಹೆಚ್ಚು ಕಂಡು ಬರುವ ಯಾವ ಜಾತಿ ಇಲ್ಲಿ ಹೆಚ್ಚು ಕಂಡು ಬರ್ತದೆ ಈ ಭಾಗದಲ್ಲಿ? ನಮಗೆ ಇದೆ ರ್ಯಾಟ್ ಸ್ನೇಕ್, ಕೆರೆ ಹಾವು, ಮತ್ತೆ ನಾಗರ ಹಾವುಗಳು, ಮತ್ತೆ ವೈಫರ್ ಇರ್ತಾರೆ, ರಸಲ್ ವೈಫರ್, ಪಿಲಿ ಕಂದಡಿ ಅದು ತುಳಿನ, ಅದು ಕಚ್ಚಿದ್ರೆ ತುಂಬಾ ಕೊಳೆತು ಹೋಗ್ತದೆ, ಸೆಪ್ಟಿಕ್ ಆಗ್ತದೆ ಬಾಡಿ. ಓಕೆ ಓಕೆ. ಇದರದ್ದು ತಕ್ಷಣ ಹೋಗಬಹುದಾದಂತ ಹಾಸ್ಪಿಟಲ್ ಯಾವುದು ಹಾಸ್ಪಿಟಲ್ ಗೆ ಆಗುತ್ತಾ ಅಥವಾ ಇಂತ ತಕ್ಷಣ ಹಾಸ್ಪಿಟಲ್? ಅಂದ್ರೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗುದು ಒಳ್ಳೇದು, ಕೆ ಎಮ್ ಸಿ ನಮ್ದು ಆಸ್ಪತ್ರೆ, ಮತ್ತೆ ಫಾದರ್ ಮುಲ್ಲರ್ಸ್ ಅಲ್ಲಿ ಇಂಜೆಕ್ಷನ್ ರೆಡಿ ಇರ್ತದೆ. ಓಕೆ. ಎಲ್ಲ ಕಡೆ ಇಂಜೆಕ್ಷನ್ ರೆಡಿ ಇರ್ತದೆ. ತಕ್ಷಣ ಎಲ್ಲಿ ಆಸ್ಪತ್ರೆ ಹತ್ತಿರ ಉಂಟು ಅಲ್ಲಿ ಹೋಗಿ ವಿಷಯ ತಿಳಿಸಿ ಒಂದು TT ಇಂಜೆಕ್ಷನ್ ಆದರೂ ಕೊಡಿಸಿ ಮತ್ತೆ ಅವ್ರ ರಿಪೋರ್ಟ್ ಕೊಟ್ಟು ಬೇರೆ ಮುಂದಿನ. ಈಗ ನಿಮ್ಮ ನಂಬರ್ ಒಂದ್ಸರಿ ಹೇಳ್ಬಿಡಿ. ನಮ್ಮ ನಂಬರ್ 9880333-7425.
ಗಂಗೇಶ್ ಬೋಳ. ಗಂಗೇಶ್ ಬೋಳ ಇಲ್ಲಿ ಈ ಪರಿಸರದಲ್ಲಿ ಎಲ್ಲಿಯಾದರೂ ಈ ತರ ಬಂದಾಗ ನಿಮ್ಮ ನಂಬರ್ಗೆ ಫೋನ್ ಮಾಡಿ. ಮಂಗಳೂರು, ಸುರತ್ಕಲ್, ಮತ್ತೆ ಮೂಡಬಿದ್ರೆ, ಕಾರ್ಕಳ ಈ ಸೈಡಿಗೂ ಹೋಗ್ತೇವೆ. ಈ ಕಡೆ ಕೇರಳ, ಮಂಜೇಶ್ವರ ಇಲ್ಲಿ ಕೂಡ ಹೌದು, ಹೊಸಂಗಡಿ. ಎಸ್ ಆಗ್ಲಿ, ತುಂಬಾ ಧನ್ಯವಾದ ಇಲ್ಲಿ.